ಹಲೋ ವ್ಯೂಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ ನಾಡು ಹೇಳಿದ್ರೆ ನ್ಯಾಪರ್ ಚಾನಲ್ಗೆ ವೆಲ್ಕಮ್. ನೀವೇನೋ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅವಾಗ ನಾವು ಮಾಡುವಂಥ ಪ್ರತಿ ಒಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಿಮಗೋಸ್ಕರ ಇವತ್ತು ವಿಲ್ ಟಾಕ್ ವೆರಿ ಡಿಫ್ರೆಂಟ್ಲಿ. ಸೊ ಇದು ತುಂಬ ಜನಕ್ಕೆ ಇಂಟ್ರೆಸ್ಟ್ ಆಗಿರ್ಬೋದು, ಮತ್ತು ಈಗ ಪ್ರೆಸೆಂಟ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಆ ಇನ್ಸಿಡೆಂಟು ನನಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಬಟ್ ಆದರೆ ಆ ಇನ್ಸಿಡೆಂಟ್ಗೂ ಇದಕ್ಕೂ ಒಂದು ಸ್ವಲ್ಪ ನಿಮಗೆ ಕನೆಕ್ಷನ್ ಇರ್ಬೋದು ಅಂತ ಅನಿಸುತ್ತೆ. ಸೊ ತುಂಬ ಜನಕ್ಕೆ ಒಂದು ಡೌಟ್ ಇದೆ, ನೀವೇನಾದರೂ ತೂಕನ ಕಡಿಮೆ ಮಾಡಿಕೊಂಡ್ರೆ, ನಿಮ್ಮ ದೇಹದ ತೂಕನ ಕಡಿಮೆ ಮಾಡಿಕೊಂಡ್ರೆ ಸಾವು ಖಚಿತ ಅಂತೇಳಿ ಎಷ್ಟೊಂದು ಜನ ಎದುರಿಸ್ತಾರೆ ನಿಮಗೆ. ಅದ್ರ ಬಗ್ಗೆನೇ ನಾವು ಇವತ್ತು ಮಾತಾಡೋಕ್ಕೆ ಹೊರಟಿದ್ದೀವಿ. ಈಗ ಹೆಂಗಿದೆ ಅಂದರೆ, ನಮ್ಮ ಸೊಸೈಟಿ, ನಮ್ಮ ವಾತಾವರಣ, ನಮ್ಮ ಜಾಗ, ನಮ್ಮ ಜನ, ನಮ್ಮ ದೇಶ ಎಲ್ಲನೂ ಹೆಂಗಿದೆ ಅಂತೇಳಿದ್ರೆ, ಒಂದು ಏನೋ ಒಂದು ಸಣ್ಣ ಸುದ್ದಿ ಆದರೆ ವಿ ವಿಲ್ ಥಿಂಕ್ ಇಟ್ ವೆರಿ ಸೀರಿಯಸ್, ಅಂದರೆ ತುಂಬ ದೊಡ್ಡದೇನೋ ಪ್ರಾಬ್ಲಮ್ ಆಗಿರೋ ಥರ ಅಂತ ಅಂದ್ಕೊಳ್ತೀವಿ. ಬಟ್ ಅಫ್ಕೋರ್ಸ್ ಅದು ದೊಡ್ಡದೇ ಪ್ರಾಬ್ಲಮ್. ಬಟ್ ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಥಿಂಗ್ ಏನಪ್ಪ ಅಂತೇಳಿದ್ರೆ, ದೇಹದಲ್ಲಿ ಇರುವಂಥ ತೂಕ ಜಾಸ್ತಿ ದಿನ ತೂಕ ಜಾಸ್ತಿ ಇದ್ರೂ ಕೂಡ ಪ್ರಾಬ್ಲಮ್, ಅದೇ ಥರ ಕಡಿಮೆ ಮಾಡ್ಕೊಳ್ಳೋಕೆ ಹೋದ್ರೂ ಪ್ರಾಬ್ಲಮ್. ಮತ್ತು ಏನು ಮಾಡಬೇಕು ನಾವು ಹೇಳಿ ಇವಾಗ? ಕಡಿಮೆ ಮಾಡಿಕೊಂಡ್ರೂ ಪ್ರಾಬ್ಲಮ್ ಅಂತೀರಾ ಸರ್, ಜಾಸ್ತಿ ಮಾಡಿಕೊಂಡ್ರೂ ಪ್ರಾಬ್ಲಮ್ ಅಂತೀರಾ, ಮತ್ತು ಏನು ಮಾಡಬೇಕು ನಾವು, ಏನು ಮಾಡೋಕ್ಕಾಗುತ್ತೆ ನಾವು? ಖಂಡಿತವಾಗ್ಲೂ ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಕಂಪ್ಲೀಟ್ಲಿ ನಾನು ಮಾತಾಡ್ತಿರೋದು ಕಂಪ್ಲೀಟ್ಲಿ ಆ ಜನರಲ್ ಅಡ್ವೈಸ್ ಅಷ್ಟೇ. ನಾನು ಯಾವುದೇ ರೀತಿಯಾದಂಥ ಡಾಕ್ಟರ್ ಅಲ್ಲ, ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಫಿಸಿಷಿಯನ್ ಕೂಡ ಅಲ್ಲ. ಐ ಆಮ್ ಜಸ್ಟ್ ನಾನು ವೆಲ್ನೆಸ್ ಕೋಚ್, ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಬಟ್ ಅದೇ ನಾನು ಒಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮ್ಮ ದೇಹದಲ್ಲಿ ಇರುವಂಥ ತೂಕ ಜಾಸ್ತಿ ಆಗ್ತಿದ್ರೆ ನಿಮ್ಮ ದೇಹದೊಳಗಡೆ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಅಂದರೆ ದೇಹದೊಳಗಡೆ ಇರುವಂಥ ಕೊಬ್ಬು ಜಾಸ್ತಿ ಆಗುತ್ತೆ, ರಕ್ತದೊಳಗಡೆ ಇರುವಂಥ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಅದು ಜಾಸ್ತಿ ಆಗುತ್ತೆ, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಬಂದು ಏನಾಗುತ್ತೆ ಅಂದರೆ, ನಿಮ್ಮ ದೇಹದೊಳಗಡೆ ಇರುವಂಥ ಬ್ಯಾಡ್ ಫ್ಯಾಟ್ ಏನಂತ ಕರಿತೀವಿ, ಎಲ್ಡಿಎಲ್ ಕೊಲೆಸ್ಟ್ರಾಲ್, ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತೀವಿ ನೀವು ಯಾವಾಗ ತುಂಬ ದಪ್ಪ ಇರ್ತಾ ಇರ್ತೀರಾ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಹೃದಯಕ್ಕೆ ಪ್ರಾಬ್ಲಮ್, ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವಾಗ ಓವರ್ ವೈಟ್ ಆಗ್ತಾ ಇರ್ತೀರೋ, ಹಾರ್ಟ್ಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದು, ನನಗೂ ಗೊತ್ತು ನಿಮಗೂ ಗೊತ್ತು. ಬಟ್ ಆದರೆ ನಾವು ಆದರೂ ದಪ್ಪ ಇದ್ದೇ ಇರ್ತೀವಿ, ಕರೆಕ್ಟ್ ಅಲ್ವಾ? ಬಟ್ ಆದರೆ ಇವಾಗ ನೀವು ಅಂದ್ಕೊಳ್ತೀರ ಇದೆಲ್ಲ ತೂಕ ದಪ್ಪ ಇದ್ರೆ ಆಗುವಂಥ ಪ್ರಾಬ್ಲಮ್, ಅದೇ ರೀತಿ ಸಣ್ಣ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಸಣ್ಣ ಇದ್ರೂ ಕೂಡ ದೇ ವಿಲ್ ಬಿ ಹ್ಯಾವಿಂಗ್ ಮೆನಿ ಪ್ರಾಬ್ಲಮ್ಸ್. ಬಟ್ ಆದರೆ ಈಗ ನಿಮ್ಮ ತಲೆ ಒಳಗಡೆ ಇರೋದೇನಪ್ಪ ಅಂದರೆ, ಸಣ್ಣ ಮಾಡ್ಕೊಳ್ಳೋಕೆ ಹೋದರೆ, ಅಂದರೆ ನೀವು ತುಂಬ ದಪ್ಪ ಇರ್ತೀರ, ನೀವೇನಾದ್ರು ಸಣ್ಣ ಆಗಕ್ಕೆ ಹೋದರೆ ನಿಮಗೆ ಪ್ರಾಬ್ಲಮ್ಮಾ? ಎಸ್, ಅಫ್ಕೋರ್ಸ್. ನೀವೇನಾಗ್ತೀರಾ ಅಂತೇಳಿದ್ರೆ, ನೀವು ದಪ್ಪ ಆಗೋದಕ್ಕೆ ಒಂಚೂರು ಟೈಮ್ ತೊಗೊಂಡಿರ್ತೀರ. ಫಾರ್ ಟೈಮಿಂಗ್ ನೀವು ಒಂದು 20 ವರ್ಷ ಇದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ 20 ವರ್ಷ ಇದ್ದಾಗ ನೀವು ಒಂದು 50 ಕೆಜಿ ಇದ್ರೆ, 21-22 ವರ್ಷ ಬರೋಷ್ಟರಲ್ಲಿ 1-2 ವರ್ಷದಲ್ಲಿ ಒಂದು 5-10 ಕೆಜಿ ದಪ್ಪ ಆಗಿರ್ತೀರ ಅಷ್ಟೇ. ಅದೇ ರೀತಿ 20 ವರ್ಷ ಇದ್ದಾಗ ನೀವು ಒಂದು 25-30-40-50 ಕೆಜಿನೂ ಇದ್ರೆ, ನೀವು ಒಂದು 30 ವರ್ಷ ಬರೋಷ್ಟರಲ್ಲಿ ಒಂದು 100-120 ಕೆಜಿ ಆಗಿರ್ತೀರ. ಅಂದ್ರೆ ಆಗೋದಕ್ಕೆ ಟೈಮ್ 1 ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ 5-10 ಕೆಜಿ ದಪ್ಪ ಆಗ್ತಾ ಇದ್ದೀರಾ ಅಷ್ಟೇ. ಬಟ್ ಆದರೆ ನೀವು 1 ವರ್ಷಕ್ಕೆ 5-10 ಕೆಜಿ ದಪ್ಪ ಆಗಿರೋರು, 1 ತಿಂಗಳಲ್ಲೇ 10-15 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿರಲ್ಲ, ಅದು ತುಂಬ ಡೇಂಜರಸ್. ಅದು ನಾವು ರೆಕಮೆಂಡ್ ಕೂಡ ಮಾಡಲ್ಲ. ನನ್ನ ಹತ್ರ ಯಾರಾದರೂ ಬಂದು ಹೇಳ್ತಾರೆ, ಸರ್ ನಂಗೆ 1 ತಿಂಗಳು 10 ಕೆಜಿ ವೆಯ್ಟ್ ಲಾಸ್ ಮಾಡಿಸ್ಕೊಡಿ, ನೀವು ಎಷ್ಟು ದುಡ್ಡು ಕೇಳ್ತಿರೋ ಕೊಡ್ತೀವಿ. ಖಂಡಿತವಾಗ್ಲೂ ನಾನು ಇಲ್ಲ ಅಂತಲೇ ಹೇಳ್ತೀನಿ, ನನಗೆ ಅಂಥ ದುಡ್ಡು ಬೇಡವೇ ಬೇಡ. ನೀವು ಅಂದ್ಕೊಳ್ತೀರ ಅಷ್ಟೇ, ನಮ್ಗೆ ಹೆಂಗೆ ದುಡ್ಡು ಬಂದರೂ ಎಷ್ಟೊಂದು ಜನ ಬ್ಯಾಡ್ ಕಮೆಂಟರ್ಸ್ ಇರ್ತೀರ, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ, ನಿಮಗೆ ಬೇರೆಯವ್ರದ್ದು ಕಾಲು ಎಳಿದ್ರೆ ನಿಮಗೇನೋ ಒಂದು ಸುಖ ಸಿಗುತ್ತೆ, ಅದಕ್ಕೋಸ್ಕರ ನೀವು ಕಾಲು ಎಳಿತಾ ಇರ್ತೀರಾ. ಬಟ್ ಆದರೆ ನನಗೆ ಎಷ್ಟು ಜನ ನೀವು ಕಾಲು ಎಳಿತಾ ಇರ್ತೀರೋ ನೀವು ಅಲ್ಲೇ ಇರ್ತೀರಾ, ಕಾಲು ಕೆಳಗಡೆನೆ ಇರ್ತೀರಾ ಅನ್ಸುತ್ತೆ. ಬಟ್ ಆದರೆ ನೀವು ಎಳೆಯೋರು ಎಳಿಬೋದು. ಬಟ್ ಆದರೆ ನಾನು ಯಾವತ್ತೂ ಕೂಡ ನೀವು ಇರೋದಕ್ಕೇ ಥ್ಯಾಂಕ್ ಯು ವೆರಿ ಮಚ್, ನೀವೆಲ್ಲ ಈ ಥರ ಕಮೆಂಟ್ ಮಾಡ್ತಾ ಇರೋದಕ್ಕೇ ನನಗೂ ಒಂದು ಇನ್ಸ್ಪಿರೇಷನ್ ಬರ್ತದೆ ವೀಡಿಯೋ ಮಾಡೋದಕ್ಕೆ. ಬಟ್ ಆದರೆ ಏನು ಹೇಳಿ ನನಗೆ ಅಂತೆಲ್ಲ ಕಾಲ್ ಮಾಡಿ ಹೇಳ್ತಾರಲ್ವ, ದುಡ್ಡು ಕೊಡ್ತೀನಿ ಅಂತ, ನಾನು ದುಡ್ಡು ತೊಗೊಂಡು ಮೋಸ ಮಾಡ್ಬೋದು, ನಂಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾಟ್ ಇಂಟ್ರೆಸ್ಟೆಡ್. ನೀವು ಕೊಡುವಂಥ ದುಡ್ಡು, ನಾನು ನಿಮಗೇನೋ ಒಂದು ಸರ್ವಿಸ್ ಕೊಟ್ಟಿರಬೇಕು, ಆ ಸರ್ವಿಸ್ಗೆ ನೀವು ಖುಷಿ ಪಟ್ಟಿರ್ತೀರ, ಆವಾಗ ನನಗೆ ಅದು ತಿಂದಿರೋದು ನಿಮ್ಮ ಹತ್ರ ಇಸ್ಕೊಂಡು ತಿಂದಿರೋ ದುಡ್ಡು ನನಗೆ ಮೈಗೆ ಹತ್ತುತ್ತೆ, ಆರೆಂಜ್ ನನಗೆ ಅದು ಮೈಗೆ ಹತ್ತಲ್ಲ, ನನಗೆ ಅದು ವಿಷ, ನನಗೆ ನಾನು ಅದು ಅಂದ್ಕೊಳ್ತೀನಿ ಅದು ವಿಷ. ಅದಕ್ಕೋಸ್ಕರ ನಾನು ಯಾರಾದರೂ ನಂಗೆ ಕಾಲ್ ಮಾಡಿ ಕೇಳ್ತಾರೆ, ಸರ್ 1 ತಿಂಗಳಿಗೆ ನಂಗೆ 10 ಕೆಜಿ ವೆಯ್ಟ್ ಲಾಸ್ ಮಾಡಿಕೊಡಿ, ನೀವು 1 ತಿಂಗಳಿಗೆ 1 ಲಕ್ಷ ಕೊಡ್ತೀವಿ, 1-50 ಸಾವಿರ ಕೊಡ್ತೀವಿ, ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಂಗೆ 1 ಲಕ್ಷನೂ ಬೇಡ, 50 ಸಾವಿರನೂ ಬೇಡ, 1-10 ಲಕ್ಷ ಕೊಟ್ಟರು ಬೇಡ ಅಂತಲೇ ಹೇಳ್ತೀನಿ. ಯಾಕೆ ಹಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಸರಿ ಇಲ್ಲ, ಯಾಕೆ ಹಂಗೆ ಸರಿ ಇಲ್ಲ? ಬಿಕಾಸ್ ನಿಮ್ಮ ಬಾಡಿಗೆ ನೀವು ವೆಯ್ಟ್ ಗೈನ್ ಆಗೋದಕ್ಕೆ ಟೈಮ್ ತೊಗೊಂಡಿರ್ತೀರ, ಆ ಟೈಮ್ ತೊಗೊಂಡಿರೋರು ತಕ್ಷಣ ಬಂದ್ಬಿಟ್ಟು 1 ತಿಂಗಳಲ್ಲಿ 10 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅನ್ನೋದು ಪ್ರಾಬ್ಲಮ್. ಆ ಕಾರಣದಿಂದ 1 ತಿಂಗಳಿಗೆ ಅನ್ನೋದಕ್ಕಿಂತ 1 ವಾರಕ್ಕೆ 1.5 ಕೆಜಿ ಅಂದರೆ 500 ಗ್ರಾಮಿಂದ 750 ಮ್ಯಾಕ್ಸಿಮಮ್ ಅಂದರೆ 1 ಕೆಜಿ ಅಷ್ಟು ತೂಕ ಏನಾದ್ರು ಕಡಿಮೆ ಮಾಡಿಕೊಂಡ್ರೆ ವೆರಿ ಗುಡ್ ವೆಯ್ಟ್ ಲಾಸ್ ಮೆಥಡ್, ಅಂದರೆ ಒಳ್ಳೆ ಥರದಲ್ಲಿ ನಿಮ್ಮ ದೇಹದ ತೂಕ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಅದೇ ರೀತಿ ನೀವು ಯಾವಾಗ 1 ವಾರಕ್ಕೆ 2 ಕೆಜಿ 3 ಕೆಜಿ 4 ಕೆಜಿ ಈ ಥರ ಅತಿಯಾದ ಹೆಚ್ಚಿನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಹೋಗ್ತೀರ, ಅದು ನಿಮ್ಮ ದೇಹಕ್ಕೆ ಪ್ರಾಬ್ಲಮ್ ಅಂತೇಳಿ.
ಈ ತರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಂತ ಟೈಮಲ್ಲಿ ನಮ್ಮ ದೇಹದಲ್ಲಿ ಇರೋ ಅಂತ ಲೈಟ್ ಮಿನರಲ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್ ಅಂಡ್ ಮಿನರಲ್ಸ್. ಈ ಮಿನರಲ್ಸ್ದು ಕಡಿಮೆ ಆಗುತ್ತೆ ನಮ್ಮ ಬಾಡಿ ಒಳಗೆ ಯಾವಾಗ ನಾವು ಅಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಹೋಗ್ತೀವೋ ನಮ್ದು ಬಾಡಿಗೆ ಅಂದ್ರೆ ತುಂಬ ದಪ್ಪ ಆಗಿರ್ತೀವಿ. ದಪ್ಪ ಆದ್ಮೇಲೆ ನಿಮ್ಗೆ ಯಾರು ರೇಗಿಸ್ತಾ ಇರ್ತಾರೆ ಅನ್ಕೊಂಡು ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಹೋಗ್ತೀರಾ, ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಬಾಡಿ ಒಳಗಡೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರುತ್ತೋ ಅಂದ್ರೆ ಮಿನರಲ್ಸ್ ಅಂತ ಏನ್ ಕರಿತೀವಿ ನಾವು ಕನ್ನಡದಲ್ಲಿ ಖನಿಜಾಂಶಗಳು ಅಂತ ಏನ್ ಕರಿತೀವಿ, ಅದು ನಿಮ್ಮ ದೇಹದಿಂದ ಲಾಸ್ ಆಗುತ್ತೆ ಬೇಗ. ಅದು ಯಾವಾಗ ಲಾಸ್ ಆಗುತ್ತೋ ನಿಮ್ಮ ದೇಹದಿಂದ, ಆಗ ಪ್ರಾಬ್ಲಮ್ ನಿಮ್ಮ ಬಾಡಿಗೆ. ನಿಮ್ಮ ಬಾಡಿಗೆ ಯಾವ್ದಾದ್ರು ವೈಟಲ್ ಆರ್ಗನ್ಸ್ ಅಂತ ನಾವೇನ್ ಕರಿತೀವಿ, ಕಿಡ್ನಿ, ಲಿವರ್ ಮತ್ತೆ ಹಾರ್ಟ್, ಇದೆಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ ನೀವು ಯಾವಾಗ ಅಷ್ಟು ಸ್ಪೀಡಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ. ಈ ತರ ವೆಯ್ಟ್ ಲಾಸ್ ಮಾಡ್ಕೊಂಡು ತುಂಬಾ ಜನ ನಾನು ನೋಡಿರಂಗೆ ಸಾವಿಗೆ ತುತ್ತಾಗಿದ್ದಾರೆ. ತುಂಬಾ ಜನ ಈ ತರ ವೆಯ್ಟ್ ಲಾಸ್ ಮಾಡ್ಕೊಂಡು, ಬಟ್ ಆದ್ರೆ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು, ಈಗ ನಾನು ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಒಂದು ವಾರಕ್ಕೆ 1 ಕೆಜಿ ತೂಕದ ತರ, ತಿಂಗಳಿಗೆ 4-4.5 ಕೆಜಿ ತೂಕ ಅಷ್ಟೇ ನಾನು ಕಡಿಮೆ ಮಾಡಿಕೊಂಡು 4.5 ತಿಂಗಳ ನಾನು 20 ಕೆಜಿ ತೂಕನೇ ಕಡಿಮೆ ಮಾಡ್ಕೊಂಡಿದ್ದೆ. ಆರೋಗ್ಯಕರದ ವೆಯ್ಟ್ ಲಾಸ್ ಇದು. ನಾನು ಯಾವುದೇ ತರ 10 ದಿನದಲ್ಲಿ ಇಲ್ಲಾಂದ್ರೆ 15 ದಿನದಲ್ಲಿ 20 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿಲ್ಲ. ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ನಿಧಾನವಾಗಿ ಟೈಮ್ ತಗೊಂಡು ನಿಧಾನವಾಗಿ ಆಗಿದ್ದೀನಿ. ಈ ನಿಧಾನವಾಗಿ ವೆಯ್ಟ್ ಲಾಸ್ ಆಗೋ ಟೈಮಲ್ಲಿ ಕಂಪ್ಲೀಟ್ಲಿ ಊಟ ಬಿಟ್ಟಿಲ್ಲ ನಾನು. ಊಟ ಬಿಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಕಂಪ್ಲೀಟ್ಲಿ ಗಾನ್. ಹಂಗೆ ಊಟ ಬಿಟ್ಟಿಲ್ಲ ನಾನು, ಯಾವುದೇ ರೀತಿಯಾದಂಥ ನೀರು ಕುಡಿಯೋದು ಬಿಟ್ಟಿಲ್ಲ, ಯಾವುದೇ ರೀತಿಯಾದಂಥ ನಮ್ಮ ಬಾಡಿಗೆ ಏನು ಬೇಕೋ ಪ್ರೋಟೀನ್ ಕೊಡೋದು ಬಿಟ್ಟಿಲ್ಲ, ನನ್ನ ಬಾಡಿಗೆ ಏನು ಬೇಕೋ ನ್ಯೂಟ್ರಿಯೆಂಟ್ಸ್ ಕೊಡೋದು ಬಿಟ್ಟಿಲ್ಲ. ಈ ಥರ ಯಾವುದೂ ಬಿಟ್ಟಿಲ್ಲ ನಾನು. ನನ್ನ ದೇಹಕ್ಕೆ ಹೆಂಗೆ ಬೇಕೋ ಹಂಗೆ ಕೊಡ್ತಾ ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡಿಕೊಂಡೆ. ನನ್ನ ಬಾಡಿ ಏನೂ ಪ್ರಾಬ್ಲಮ್ ಆಗಿಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ, ನನಗೆ ಎನರ್ಜಿ ಜಾಸ್ತಿ ಇದೆ, ನನ್ನ ಬಾಡಿ ಸೂಪರ್ ಆಗಿದೆ, ಇದೆಲ್ಲದಕ್ಕೂ ಹೇಳ್ಕೊಟ್ಟು ನನ್ನ ಕೋಚ್ ಒಬ್ಬರು ಇದ್ರು. ಬಟ್ ಆದರೆ ನೀವು ತುಂಬ ಜನ ಯಾರೋ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಹೋಗ್ತೀರಾ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ನಂತರ 1,000 ಜನ ವೀಡಿಯೋ ಮಾಡಿ ಹಾಕಿದ್ದಾರೆ, ಆ ಮೆಥಡ್ನ ನೀವು ಫಾಲೋ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತೀರಾ, ಕರೆಕ್ಟಾ? ಆ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮ್ಮ ಬಾಡಿಗಡೆ ಇರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನೀವು ಯಾವಾಗ ಕಳ್ಕೊಳ್ತೀರೋ ಅವಾಗ ಗ್ಯಾರಂಟಿ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಒಬ್ರು ಕೋಚ್ ಇಟ್ಕೊಳ್ಳಿ, ಒಬ್ರು ಪ್ರಾಪರ್ ವೆಲ್ ಟ್ರೈನ್ಡ್ ಕೋಚ್. ಈಗ ನಾನೊಬ್ಬ ವೆಲ್ ಟ್ರೈನ್ಡ್ ಕೋಚ್, ನಂತರ ಯಾರಾದರೂ ಒಬ್ರು ಕೋಚ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ, ಅವ್ರನ್ನ ಕೇಳಿ ನಾನು ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ನಂಗೆ ಒಳ್ಳೆ ಮೀಲ್ ಪ್ಲಾನ್ ಕೊಡಿ. ಖಂಡಿತವಾಗ್ಲೂ ಹೇಳ್ತೀನಿ, ತುಂಬ ತಪ್ಪು ಮಿಸ್ಟೇಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಚೆನ್ನಾಗಿದ್ದರೆ, ನೀವು ಆರೋಗ್ಯಕರವಾಗಿದ್ದರೆ, ನೀವು ಜೀವಂತವಾಗಿದ್ದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ನೀವು ಜೀವಂತವಾಗಿಲ್ಲ ಅಂದರೆ ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ? ತುಂಬ ಎಕ್ಸಾಂಪಲ್ ನೋಡಿದ್ದೀವಿ ನಾವು ಎಷ್ಟೊಂದು ಜನ. ಈಗ ಜಿಮ್ಮರ್ಸ್ಗಳು ತುಂಬ ಜನ ನೀರು ಕುಡಿದ್ರೆ ತಕ್ಷಣ ನೀರಿಗೆ ಬಿದ್ದು, ತುಂಬ ಜನ ಅವರು ಹೆಸರು ಮರ್ತೋಗಿದ್ದೀನಿ, ತುಂಬ ಜನ ನೀರಿಗೆ ಬಿದ್ದು ತಿರೋಗಿದ್ದಾರೆ, ಬಾಡಿ ಕಂಪ್ಲೀಟ್ಲಿ ಡಿಹೈಡ್ರೇಟ್ ಆಗೋಗಿದೆ. ಬಾಸ್ ಈಗ ಮತ್ತೆ ಎತ್ಕೊಂಡೋಗಿ ನೀರು ಕುಡಿದ್ರೆ ಏನಾಗುತ್ತೆ? ಮತ್ತೆ ತುಂಬ ಜನ ಊಟನೇ ಬಿಟ್ಬಿಟ್ಟಿರ್ತಾರೆ, ಒಂದು ತಿಂಗಳು ಯಾವುದೋ ಒಂದು ಮದುವೆ ಊಟಕ್ಕೆ ಹೋಗ್ತಾರೆ, ಊಟ ತಿಂದ ತಕ್ಷಣ ತೀರೋಗ್ತಾರೆ. ಯಾಕೆ ಹಿಂಗೆಲ್ಲ ಆಗ್ತಾರೆ? ಕಾರ್ಬೋಹೈಡ್ರೇಟ್ಸ್ ಬಾಡಿ ಕೊಟ್ಟೇ ಇರಲ್ಲ, 1 ತಿಂಗಳು ಕಂಪ್ಲೀಟ್ಲಿ ನೀವು ಕಾರ್ಬೋಹೈಡ್ರೇಟ್ಸೇ ಕೊಟ್ಟಿರಲ್ಲ, ಹೋಗ್ಬಿಟ್ಟು ತಕ್ಷಣ ಕಾರ್ಬೋಹೈಡ್ರೇಟ್ಸ್ ಕೊಟ್ಟರೆ ಏನಾಗುತ್ತೆ? 1 ತಿಂಗಳು ನ್ಯೂಟ್ರಿಯೆಂಟ್ಸ್ ಕೊಟ್ಟಿರಲ್ಲ, ಬಾಡಿ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಆಗಿರುತ್ತೆ. ನೀವು ಆ ಟೈಮಲ್ಲಿ ಎತ್ಕೊಂಡೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ರೆ ಏನಾಗುತ್ತೆ ಬಾಡಿ? ಇದೆಲ್ಲ ನೀವು ನಾನು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೋದು. ಹೆಂಗೆ ನಿಮ್ಗೆ ಇಷ್ಟೆಲ್ಲ ನಾಲೆಜ್ ಇದೆ? ಬಿಕಾಸ್ ನಾನು ನನ್ನ ಕೋಚ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ, ವಿಲ್ ಬಿ ಅಟೆಂಡಿಂಗ್ ಮೆನಿ ಟ್ರೈನಿಂಗ್ಸ್ ಅಟೆಂಡ್ ಮಾಡ್ತೀವಿ, ಹೆಲ್ತ್ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಇರ್ತೀವಿ. ಅಷ್ಟೇ ಅಲ್ದಿರ ನಾನು ಒಬ್ಬ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ವೆಲ್ನೆಸ್ ಕೋಚ್, ಆ್ಯಂಡ್ ಅಷ್ಟೇ ಅಲ್ದಿರ ನಾನು ಡಯಟಿಷಿಯನ್ ಕೂಡ ಖಂಡಿತ. ಹಿಂಗೆಲ್ಲ ಮಾಡೋದ್ರಿಂದ ನನಗೆ ಗೊತ್ತು ನಿಮ್ಮ ಬಾಡಿ, ನನ್ನ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ನಾವೇನು ಕೊಟ್ಟರೆ ನಮ್ಮ ಬಾಡಿಗೆ ಏನಾಗುತ್ತೆ ಅದು ನಂಗೆ ಗೊತ್ತು. ಅದರಿಂದ ನಾನು ನಿಮಗೆ ಹೇಳೋದಕ್ಕೆ ಈಸಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಬ್ರಹ್ಮವಿದ್ಯೆ ಏನಿಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ತುಂಬ ಈಸಿ. ನಾನು ಹೇಳಿ ಥರ ವಾರಕ್ಕೆ 1 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಆ್ಯಂಡ್ ತುಂಬ ಸ್ಪೀಡಾಗಿ ವೆಯ್ಟನ್ನ ಕಡಿಮೆ ಮಾಡ್ಕೊಳ್ಳೋಕೆ ಹೋಗೋಕೆ ಹೋಗಬೇಡಿ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಆರೋಗ್ಯಕರವಾಗೋದು ತುಂಬಾ ಇಂಪಾರ್ಟೆಂಟ್, ಆರೋಗ್ಯನ ಉಳಿಸ್ಕೊಳ್ಳೋದು. ಅದೇ ರೀತಿಯೇ ಟೈಮ್ ತುಂಬ ಇಂಪಾರ್ಟೆಂಟ್, ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ತುಂಬ ಅರ್ಜೆಂಟಿಂದ ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಹೋಗೋಕೆ ಹೋಗಬೇಡಿ, ಓಕೆನಾ? ಸೊ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹುಡುಕ್ತಾ ಇದ್ರೆ, ನೀವು ಯಾರೋ ಒಬ್ರು ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಲಾಸ್ ಮಾಡ್ಕೊಂಡು ನಿಮ್ಮ ಬಾಡಿನ ಸೂಪರ್ವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಖಂಡಿತವಾಗ್ಲೂ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ಅಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಸೊ ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ರೆಡಿ, ನಿಮಗೆ ನಾನು ಬೆಸ್ಟ್ ಮೀಲ್ ಪ್ಲಾನ್ಸ್ ಕೊಡ್ತೀನಿ, ಬೆಸ್ಟ್ ಕೋಚಿಂಗ್ ಕೊಡ್ತೀನಿ. ಆ ಥರ ಕೋಚ್ ಮಾಡ್ತಾ 100% ನೀವು ಅಂದ್ಕೊಂಡಿರೋಷ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ. ನೀವು ಎಷ್ಟು ಅಂದ್ಕೊಳ್ತೀರೋ ಅಷ್ಟು ವೆಯ್ಟ್ ಲಾಸ್ ಮಾಡ್ತೀವಿ, ಅಂದರೆ ನಾಟ್ ಲೈಕ್ ತಿಂಗಳಿಗೆ 10 ಕೆಜಿ 5 ಕೆಜಿ ಇಲ್ಲ, ಖಂಡಿತವಾಗ್ಲೂ ಒಂದು ಕಡಿಮೆ
ವೆಯ್ಟ್ ಲಾಸ್ ಮಾಡಿಸೋದಕ್ಕೆ, ಅಂದ್ರೆ ತಿಂಗಳಿಗೆ ಹೆಲ್ದಿ ವೆಯ್ಟ್ ಲಾಸ್ ಮಾಡಿಸ್ಕೊಡ್ತೀನಿ ಹಂಗನ್ಬಿಟ್ಟು ಬೇಗ ವೆಯ್ಟ್ ಲಾಸ್ ಹಂಗಿಲ್ಲ. ಹೆಲ್ದಿ ಆಗಿ ನೀವು ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡಿಸೋದು ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರೋದಕ್ಕೆ, ನಾನು ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೀವೇನೋ ಕಾಂಟ್ಯಾಕ್ಟ್ ಮಾಡಿದ್ರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಆ್ಯಂಡ್ ಥ್ಯಾಂಕ್ ಯು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನೀವು ಯಾರು ನನ್ನ 8 ಮಾಡ್ತಾ ಇದ್ದೀರಾ, ನಿಮ್ಗೆ ಯಾರಾಗ ನಾನು ಇಷ್ಟ ಇಲ್ಲೋ ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನೊಂದು ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.